ಕೇಂದ್ರ ಸರ್ಕಾರಕ್ಕೆ ತಲುಪಿದೆ ತಜ್ಞರ ಶಾಕಿಂಗ್ ರಿಪೋರ್ಟ್. ದೇಶದ 150 ಜಿಲ್ಲೆಗಳನ್ನು ಲಾಕ್ಡೌನ್ ಮಾಡೋದಿಕ್ಕೆ ತಜ್ಞರು ಸಲಹೆ ನೀಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಉನ್ನತ ಮಟ್ಟದ ತಜ್ಞರ ಸಮಿತಿ ನೀಡಿದಂತ ಸಲಹೆ ಇದು. ಕೇಂದ್ರ ಸರ್ಕಾರಕ್ಕೆ ತಜ್ಞರ ಶಾಕಿಂಗ್ ರಿಪೋರ್ಟ್ ತಲುಪಿದೆ 150 ಜಿಲ್ಲೆಗಳು ದೇಶದ 150 ಜಿಲ್ಲೆಗಳನ್ನು ಲಾಕ್ಡೌನ್ ಮಾಡಬೇಕು ಅಂತ ಸಲಹೆಯನ್ನ ನೀಡಿದ್ದಾರೆ ತಜ್ಞರು. ಕೇಂದ್ರ ಸರ್ಕಾರಕ್ಕೆ ಉನ್ನತ ಮಟ್ಟದ ತಜ್ಞರ ಸಮಿತಿಯ ಸಲಹೆ ಶೇಕಡಾ 15 ಕ್ಕಿಂತ ಪಾಸಿಟಿವಿಟಿ ಹೆಚ್ಚಿರುವ ಜಿಲ್ಲೆಯನ್ನ ಲಾಕ್ಡೌನ್ ಮಾಡಿ ಸೋಂಕಿನ ಸರಪಳಿ ಕತ್ತರಿಸೋದಿಕ್ಕೆ ಈ ಕ್ರಮ ಅನಿವಾರ್ಯ ತಡ ಮಾಡದೆ ಕ್ರಮ ಕೈಗೊಳ್ಳಿ ಅಂತ ಕೇಂದ್ರ ಸರ್ಕಾರಕ್ಕೆ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ. ಶೇಕಡಾ 15 ರಷ್ಟು ಪಾಸಿಟಿವಿಟಿ ಇದ್ದಲ್ಲಿ ಅಂತಹ ಜಿಲ್ಲೆಗಳು ಲಾಕ್ಡೌನ್ ಆಗಬೇಕು. ಕೇಂದ್ರ ಸರ್ಕಾರಕ್ಕೆ ತಜ್ಞರ ಸಮಿತಿ ನೀಡಿದಂತಹ ಸಲಹೆ ಇದು. ಕೊರೋನಾ ಪಾಸಿಟಿವಿಟಿ ದರ ಶೇಕಡಾ 15 ಕ್ಕಿಂತ ಹೆಚ್ಚಿರುವ ದೇಶದ 150 ಜಿಲ್ಲೆಗಳನ್ನು ಕಂಪ್ಲೀಟ್ ಲಾಕ್ಡೌನ್ ಮಾಡಬೇಕು. ನೆನ್ನೆ ನಡೆದಂತಹ ಉನ್ನತ ಮಟ್ಟದ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ. ಆದರೆ ಅಂತಿಮ ನಿರ್ಧಾರ ಇನ್ನೂ ಕೂಡ ಆಗಿಲ್ಲ. ಕೇಂದ್ರ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನುವಂಥದ್ದು ಕುತೂಹಲ. ರಾಜ್ಯ ಸರ್ಕಾರಗಳಿಗೆ ಏನು ಸೂಚನೆಯನ್ನು ಕೊಡುತ್ತೆ? ತಜ್ಞರ ರಿಪೋರ್ಟ್ನಲ್ಲಿ ರಾಜ್ಯದ 10 ಡೇಂಜರ್ ಜಿಲ್ಲೆಗಳಿವೆ. ಕರುನಾಡಿನಲ್ಲಿವೆ ಶೇಕಡಾ 15ರಷ್ಟು ಪಾಸಿಟಿವಿಟಿ ಇರುವಂತಹ ಜಿಲ್ಲೆಗಳು. ಹಾಗಾದರೆ ಆ ಜಿಲ್ಲೆಗಳು ಯಾವು? ಶೇಕಡಾ 15ಕ್ಕಿಂತ ಹೆಚ್ಚಿರುವ ಆ ಜಿಲ್ಲೆಗಳು ಯಾವುವು ಗೊತ್ತಾ? ಈಗಾಗಲೇ ತಜ್ಞರು ಹೇಳ್ತಾರೆ ದೇಶದ 150 ಜಿಲ್ಲೆಗಳು ಅದನ್ನು ಲಾಕ್ಡೌನ್ ಮಾಡಬೇಕು. ಯಾವೆಲ್ಲ ಜಿಲ್ಲೆಯಲ್ಲಿ ಶೇಕಡಾ 15ಕ್ಕೆ ಮೇಲ್ಪಟ್ಟಂತಹ ಪಾಸಿಟಿವಿಟಿ ರೇಟ್ ಇದೆಯೋ ಸೊ ಅಂತಹ ಜಿಲ್ಲೆಗಳು ಕಂಪ್ಲೀಟ್ ಲಾಕ್ ಆಗಬೇಕು. ಇದರ ಹೊರತಾಗಿ ಬೇರೆ ಮಾರ್ಗ ಇಲ್ಲ ಸೋಂಕನ್ನು ಕಂಟ್ರೋಲ್ ಮಾಡೋದಕ್ಕೆ. ಇಲ್ಲದೆ ಹೋದರೆ ಕಷ್ಟ ಆಗಿಬಿಡುತ್ತೆ ಅಂತ ರಾಜ್ಯ ಸರ್ಕಾರ ಇನ್ನೂ ಯಾವ ನಿರ್ಧಾರಕ್ಕೆ ಬಂದಿಲ್ಲ. ಇನ್ನು ಕರುನಾಡಿನಲ್ಲಿ ಒಟ್ಟು 10 ಜಿಲ್ಲೆಗಳಿವೆ. ಯಾವುವು ಆ ಜಿಲ್ಲೆ ಅಂತ ನೋಡ್ತಾ ಹೋಗೋದಾದ್ರೆ ಕೊಡಗು, ರಾಯಚೂರು, ಕೋಲಾರ, ಬೆಂಗಳೂರು, ಹಾಸನ, ತುಮಕೂರು, ಕಲಬುರಗಿ, ಚಿಕ್ಕಮಗಳೂರು, ಬಳ್ಳಾರಿ, ಚಾಮರಾಜನಗರ. ಶೇಕಡಾ 15ಕ್ಕಿಂತ ಹೆಚ್ಚು ಪಾಸಿಟಿವಿಟಿ ರೇಟ್ ಇರುವಂತಹ ಜಿಲ್ಲೆಗಳು. ಕೊಡಗಿನಲ್ಲಿ ಶೇಕಡಾ 20.7ರಷ್ಟು ಪಾಸಿಟಿವಿಟಿ ಇದೆ. ರಾಯಚೂರಿನಲ್ಲಿ ಶೇಕಡಾ 18.5, ಕೋಲಾರದಲ್ಲಿ ಶೇಕಡಾ 18.2, ಬೆಂಗಳೂರಿನಲ್ಲಿ ಶೇಕಡಾ 17.6ರಷ್ಟು ಪಾಸಿಟಿವಿಟಿ ರೇಟ್ ಇದೆ. ಹಾಸನದಲ್ಲಿ ಶೇಕಡಾ 17.6ರಷ್ಟು, ತುಮಕೂರು ಶೇಕಡಾ 17.3, ಕಲಬುರಗಿಯಲ್ಲಿ ಶೇಕಡಾ 16.8, ಬಳ್ಳಾರಿ ಶೇಕಡಾ 16.3ರಷ್ಟು ಪಾಸಿಟಿವಿಟಿ ಇದೆ. ಇನ್ನು ಚಿಕ್ಕಮಗಳೂರು ಶೇಕಡಾ 15.3, ಚಾಮರಾಜನಗರ ಶೇಕಡಾ 15.2, ಕಲಬುರಗಿಯಲ್ಲಿ ಶೇಕಡಾ 16.8, ಬಳ್ಳಾರಿ ಶೇಕಡಾ 16.3ರಷ್ಟು ಪಾಸಿಟಿವಿಟಿ ಇದೆ. ಹಾಗಾಗಿ ಇಂತಹ ಜಿಲ್ಲೆಗಳನ್ನು ಕಂಪ್ಲೀಟ್ ಆಗಿ ಲಾಕ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಸೋಂಕಿತರಿಗೆ ಸಿಗ್ತಾ ಇಲ್ಲ ಪ್ರಾಣವಾಯು. ಆಸ್ಪತ್ರೆಗಳಿಗೆ ಸರಿಯಾಗಿ ಸರಬರಾಜು ಆಗ್ತಾ ಇಲ್ವಂತೆ ಆಕ್ಸಿಜನ್. ರೋಗಿಗಳಿಗೆ ಅದರಲ್ಲೂ ಕ್ರಿಟಿಕಲ್ ಸ್ಟೇಜ್ನಲ್ಲಿರುವಂಥವರಿಗೆ ಪ್ರಾಣವಾಯು ಸಿಗ್ತಾ ಇಲ್ಲ. ಆಸ್ಪತ್ರೆಗಳಿಗೆ ಸರಿಯಾಗಿ ಸರಬರಾಜು ಆಗ್ತಾ ಇಲ್ವಂತೆ ಆಕ್ಸಿಜನ್. ಆಕ್ಸಿಜನ್ ಹಾಹಾಕಾರದ ಬಗ್ಗೆ ವೈದ್ಯರಿಂದಲೇ ಆತಂಕದ ಮಾತು. ಆಕ್ಸಿಜನ್ ಮನವಿಗೆ ಸ್ಪಂದನೆ ಮಾಡ್ತಾ ಇಲ್ವಂತೆ ಕಂಪನಿಗಳು. ರೋಗಿಗಳನ್ನು ಉಳಿಸಿಕೊಳ್ಳೋಕೆ ವೈದ್ಯರು ಕೂಡ ಪರದಾಡ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದೆ ವೈದ್ಯರ ಅಸಹಾಯಕತೆ. ಮೀನಾಕ್ಷಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರಾಘವೇಂದ್ರ ಅವರು ತಮ್ಮ ಅಸಹಾಯಕತೆಯನ್ನ ತೋರ್ಕೊಂಡಿದ್ದಾರೆ. ಆಕ್ಸಿಜನ್ ಪೂರೈಕಾ ಕಂಪನಿಗಳು ಸರಿಯಾದಂತಹ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಆಕ್ಸಿಜನ್ ಅನ್ನು ಪೂರೈಸ್ತಾ ಇಲ್ಲ. ಆಕ್ಸಿಜನ್ಗಾಗಿ ಹಾಹಾಕಾರ ಶುರುವಾಗಿದೆ. ಇದು ಬೇರೆ ಯಾರೋ ಹೇಳಿರುವಂತಹ ಮಾತಲ್ಲ, ಸ್ವತಃ ವೈದ್ಯರೇ ಹೇಳಿರುವಂತಹ ಮಾತು. ವೈದ್ಯರ ಆತಂಕದ ಮಾತಿದು. ನಮ್ಮ ನಾನು ಇಂಟೆನ್ಸಿವಿಸ್ಟು, ನಮ್ಮ ಆಸ್ಪತ್ರೆಯಲ್ಲಿ ಆಲ್ಮೋಸ್ಟ್ 30-40 ಬೆಡ್ ಕೋವಿಡ್ ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಿ. ನಮ್ಮ ಆಸ್ಪತ್ರೆಗೆ ಆಲ್ಮೋಸ್ಟ್ 20 ವರ್ಷದಿಂದ ಒಂದು ಆಕ್ಸಿಜನ್ ಕಂಪನಿಯವರು ನಮಗೆ ಆಕ್ಸಿಜನ್ ಕೊಡ್ತಾ ಇದ್ರು. ನಮ್ಮಲ್ಲಿ ಆಲ್ರೆಡಿ 3 ಟ್ಯಾಂಕ್ ಕ್ರಯೋ ಟ್ಯಾಂಕ್ಸ್ ಇರುತ್ತೆ.
ನಾವು ನಾಲ್ಕು ಟ್ಯಾಂಕ್ಗೆ ಆಲ್ಮೋಸ್ಟ್ 15 ವರ್ಷದಿಂದನೇ ಅವರಿಗೆ ದುಡ್ಡು ಕೊಟ್ಟು ನಾವು ಖರೀದಿ ಮಾಡಿದ್ವಿ ಅದರಲ್ಲಿ ಒಂದು ಟ್ಯಾಂಕ್ ಅವರು ತಗೊಂಡು ಹೋಗಿ ನಮಗೆ ರಿಪ್ಲೇಸ್ ಮಾಡಿರಲಿಲ್ಲ ಒಂದು ಏನಾಯ್ತು ಈಗ ಅಂದ್ರೆ ಬಿಕಾಸ್ ಆಫ್ ಈ ಕೋವಿಡ್ ಎರಡನೇ ಅಲೆಯಿಂದ ಸಿಕ್ಕಾಪಟ್ಟೆ ಪೇಷಂಟ್ ಗಳಿಗೆ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆಯ್ತು ನಾವು 25 ವರ್ಷದಿಂದ ಆ ಕಂಪನಿಯಲ್ಲಿ ಪರ್ಚೇಸ್ ಮಾಡ್ತಿರೋದ್ರಿಂದ ನಾವು ಆ ಕಂಪನಿಗೆ ರಿಕ್ವೆಸ್ಟ್ ಮಾಡಿದ್ವಿ ನಮಗೆ ದಯವಿಟ್ಟು ಸ್ವಲ್ಪ ಆಕ್ಸಿಜನ್ ಹೆಚ್ಚಾಗಿ ಕೊಡಿ ನಮ್ಮಲ್ಲಿ ಪೇಷಂಟ್ಸ್ ಟ್ರೀಟ್ ಮಾಡ್ತಾ ಇದೀವಿ ಸಿಕ್ ಪೇಷಂಟ್ಸ್ ಟ್ರೀಟ್ ಮಾಡ್ತಿದೀವಿ ಹೈ ಎಚ್ಡಿಯು ಪೇಷಂಟ್ಸ್ ತುಂಬಾ ಜನ ಇರ್ತಾರೆ ಅಂತ ಕೇಳಿದ್ವಿ ಒಂದು ಸಲನು ನಮ್ಮ ರಿಕ್ವೆಸ್ಟ್ ಗೆ ಆನರ್ ಮಾಡಲಿಲ್ಲ ನಾನು ಐ ಹ್ಯಾಡ್ ಟು ಬೆಗ್ ದೆಮ್ ಸರ್ ನಿಮ್ಮ ಕಾಲಕ್ಕೆ ಬಿಳ್ತೀನಿ ನನಗೆ ಒಂದು ಟ್ಯಾಂಕ್ ಹಾಕೊಡಿ ಅಂತ ಪೇಷಂಟ್ಸ್ ಅಂತ ಹೋಗ್ತಾರೆ ದೀಸ್ ವರ್ ದ ವರ್ಡ್ಸ್ ವಿಚ್ ಐ ಹ್ಯಾವ್ ಯೂಸ್ಡ್ ಟು ಗೆಟ್ ಒನ್ ಟ್ಯಾಂಕ್ ಆಫ್ ಆಕ್ಸಿಜನ್ ಸರ್ ನಿಮಗೆ ದುಡ್ಡು ಬೇಕಾದ್ರೆ ಕೊಡ್ತೀನಿ ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ ಸೊ ಮನಿ ಆಲ್ಸೋ ಐ ವಾಸ್ ಇನ್ ಟು ಇಟ್ ನಾವು ಪೇಷಂಟ್ನ ಟ್ರೀಟ್ ಮಾಡೋದಾ ಆಕ್ಸಿಜನ್ ಹಿಂದೆ ಹೋಗೋದಾ ಯಾರಿಗೆ ಮೊರೆ ಹೊತ್ತಬೇಕು ಅಂದ್ಬಿಟ್ಟು ನಾನು ನಮ್ಮ ಏರಿಯಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.